ಮಾಡಪ್ಪ. ಒಂದು ನಾವು ಒಂದೋ ಎರಡೋ ಆದರೆ ಬಿಡ್ಬೋದು, ಒಂದೋ ಎರಡೋ ಆದರೆ ಬಿಡ್ಬೋದು. ಆದರೆ ಏನು ಮಾಡ್ತೀರಿ, ಬಿಟ್ಟರು ಏನಿದೆ ಉಪಯೋಗ? ಈ ಕಣ್ಣು ಮುಂದೆ ಕಾಣದೇ ಇರೋದೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ, ಲೂಟಿ ಆಗೋದು ಆಗ್ತಾ. ಈಗ ಅದು ಎಂಥದ್ದು, ಈಗ ನಿಮ್ಮ ಕಾರ್ಪೊರೇಷನಲ್ಲಿ ಯಾವುದೋ ರೈಟ್ ಕಂಪ್ನಿ ಕೊಟ್ಟು ಎಂಥದ್ದು ಕಸ ವಿಲೇವಾರಿ ಮಾಡೋದು ನಡೀತಿದೆಯಲ್ಲ ಈಗ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ, ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಯಾವನೊಬ್ಬನ ರೆಡಿ ಮಾಡ್ಕೊಂಡು ಮುಂದಿನ 30 ವರ್ಷಕ್ಕೆ ಕಸ ಕ್ಲೀನ್ ಮಾಡೋಕ್ಕೆ 45,000 ಕೋಟಿ ವೆಚ್ಚದಲ್ಲಿ ಒಂದು ನಡೀತಾ ಇದೆ ಈಗ ಕೊಡೋಕ್ಕೆ. ಎಷ್ಟು ಪರ್ಸೆಂಟೇಜು, ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಂಡಿದ್ದೀರಿ? 10-15,000 ಕೋಟಿ ಹೊಡಿಲಿಕ್ಕೆ ಹೊರಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾ ಇದ್ದದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೇ ಸಮಯ. ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಹಾಗಿದ್ರೆ ಇವತ್ತು ಯಾವ ಮಟ್ಟಿಗೆ ಹೊರಟಿದ್ದಾರೆ ಈಗ? ಯಾವುದೊಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟಲ್ಲಿರೋನು ಅವನಿಗೆ ಈಗ 45-30 ವರ್ಷಕ್ಕೆ ನಾವು ಬದುಕಿರಲ್ಲ, ನೀವು ಬದುಕಿರಲ್ಲ. 30 ವರ್ಷಕ್ಕೆ ಕೊಡ್ತಾರಂತ ಈಗ 45,000 ಕೋಟಿಗೆ ಮಾಡಕೊಟ್ಟವ್ರೀಗ ಇದು. ಅದೇ ಅಂತ ಬೆಂಗಳೂರು ದಕ್ಷಿಣ ರಾಮನಗರ